ಅನುಭವ ಹೇಗಿತ್ತು ಪ್ರಭಾಸ್ ಈಸ್ ರಿಯಲಿ ಸಿಂಪಲ್ ಸೂಪರ್ ಸ್ಟಾರ್ ಅಂತಾರಲ್ಲ ಹಂಗೆ ಸಿಂಪಲೆಸ್ಟ್ ಸೂಪರ್ ಸ್ಟಾರ್ ಅಂತಾರ ಅವರು ಆಕ್ಷನ್ ಹೇಳಿದ್ರೆ ಸಖತ್ ಜೋರಾಗಿರ್ತಾರೆ ಆ ಕ್ಯಾರೆಕ್ಟರ್ ಬೇರೆ ಅಷ್ಟು ಜೋರಾಗಿದೆ ಅದು ಏನು ಸಖತ್ ಕಾಣಿಸ್ತಾರೆ ಅವರು ರೆಬಲ್ ಎಲ್ಲ ಕಾಣಿಸ್ತಾರೆ ಕಟ್ ಹೇಳಿದ ತಕ್ಷಣ ಫ್ರೆಂಡ್ ಆಗಿಬಿಡ್ತಾರೆ ಅಲ್ಲ ಆರಾಮ ಫಸ್ಟ್ ಹಲೋ ಹಾಯ್ ಬಾಯ್ ಅಷ್ಟೇ ಇತ್ತು ಆಬ್ವಿಯಸ್ಲಿ ಅದಾದಮೇಲೆ ಸೆಕೆಂಡ್ ಶೆಡ್ಯೂಲ್ ಅಷ್ಟರಲ್ಲಿ ಅವ್ರಿಗೆ ಗೊತ್ತಾಯಿತು ಓಕೆ ಓಕೆ ಹಲೋ ಹಾಯ್ ಮಾತಾಡ್ಸ್ಕೊಂಡು ಶಾರ್ಟ್ ಕಟ್ ಆಗಿದ ತಕ್ಷಣ ಪಕ್ಕದಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡು ಮಾತಾಡಿಕೊಂಡು ಅಲ್ಲಿಂದ ಎಲ್ಲ ಕೇಳಿಕೊಂಡು ಏನು ಮಾಡ್ತಿದ್ರಿ ಏನು ಮಾಡ್ತಿದ್ದೀರಾ ಹೆಂಗೆ ಇಷ್ಟು ಚೆನ್ನಾಗಿ ತೆಲುಗು ಎಲ್ಲ ಹೆಂಗೆ ಅಂತೆಲ್ಲ ಕೇಳಿಕೊಂಡು ಸರ್ ಹಿಂಗೆ ಮಾಡ್ತೀನಿ ಅಂತ ರೀಸೆಂಟಾಗಿ ಇದು ರಿಲೀಸ್ ಆಯಿತು ತೊಗೊಳ್ಳಿ ಸರ್ ನೋಡಿ ಅಂತ ತೋರಿಸ್ತೀನಿ ಅವ್ರ ಮುಖ ನೋಡಿ ಇದು ನೀವೇ ನಾವು ಹಿಂಗೆ ಕಾಣಿಸ್ತಿದ್ದೀರಾ ನೀವು ಸಖತ್ ರಾಕ್ ಕಾಣಿಸ್ತಿದ್ದೀರಾ ಸಖತ್ ಜ್ವರ ಕಾಣಿಸ್ತಿದ್ದೀರಾ ಅಂತ ಹೇಳ್ತಾರೆ ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೊಗಳ್ತಾರೆ ಅವ್ರ ಎಕ್ಸೈಟ್ಮೆಂಟ್ ನೋಡಿ ನಾನು ಬೌಂಡ್ರಿ ಲೈನ್ ಕೂಡ ಹೇಳ್ತೀನಿ ಕಮರ್ಷಿಯಲ್ ಅಲ್ವಾ ಮಾಸ್ ಅಲ್ಲ ಇಷ್ಟ ಆಗುತ್ತೆ ನಾವು ಅಂತ ಆ ಲೈನ್ ಹೇಳ್ತಾ ಹೇಳ್ತಾ ಅವ್ರಿಗೂ ನಾನು ಎಷ್ಟು ಎಕ್ಸೈಟ್ ಆಗಿದ್ನೋ ಅದೇ ಎಕ್ಸೈಟ್ ಓ ವಾವ್ ದಿಸ್ ಇಸ್ ಸೋ ನೈಸ್ ಅಂತಾರೆ ಅವರು ಆ ಲೈನ್ ಖುಷಿ ಆಗುತ್ತೆ ಅವ್ರಿಗೆ ಹಂಗಾಗಿ ಹಂಗೆ ಜರ್ನಿ ಶುರು ಆಗುತ್ತೆ ಮತ್ತು ಆಮೇಲೆ ಅವರು ಅದ್ರ ಮಾರನೇ ದಿವಸ ಬಿರಿಯಾನಿ ಎಲ್ಲ ತರಿಸ್ಕೊಡ್ತಾರೆ ಎಲ್ಲರಿಗೂ ತುಂಬ ಖುಷಿ ಆಗುತ್ತೆ ಕೆಲಸ ಮಾಡಿ ಆಮೇಲೆ ತುಂಬ ಕಲಿಕೆ ಅವರಿಂದ ಆ ಫ್ಯಾನ್ಗಳನ್ನ ಟ್ರೀಟ್ ಮಾಡೋ ರೀತಿ ಆಮೇಲೆ ಅವ್ರ ಕೋಆಕ್ಟರ್ಗಳ ಜೊತೆ ಇರೋ ರೀತಿ ಅದೇನೋ ನಾನು ದೊಡ್ಡ ಇದು ಅನ್ನೋ ಥರ ಏನಿಲ್ಲ ಸರ್ ತುಂಬ ನಾರ್ಮಲ್ ಆಗಿ ಓಪನ್ ಆಗಿ ಮಾತಾಡಬೇಕು ಅನ್ಸುತ್ತೆ ಅವ್ರ ಹತ್ರ ಆಮೇಲೆ ಸಣ್ಣ ಪುಟ್ಟ ಜೋಕ್ಗಳಿಗೆ ನಗ್ತಿರ್ತಾರೆ ಅವರು ನಗಿಸ್ತಿರ್ತಾರೆ ತುಂಬ ಈಸಿ ಗೋಯಿಂಗ್ ಸೂಪರ್ ಸ್ಟಾರ್ ಅವರು ಆಕ್ಚುಲಿ ಖುಷಿ ಆಗುತ್ತೆ ಕೆಲಸ ಮಾಡೋದಕ್ಕೆ ನಿಜ ನಮಗೆ ಖುಷಿ ಆಗುತ್ತೆ ಪ್ರಮೋದ್ ಯಾಕಂದ್ರೆ ಕನ್ನಡದ ಒಬ್ಬ ನಟ ಸೊ ತನ್ನ ನಟನೆಯಿಂದನೇ ಇಂಪ್ರೆಸ್ ಮಾಡಿ ಒಬ್ಬ ಡೈರೆಕ್ಟರ್ಗೆ ಯಾಕಂದ್ರೆ ಪ್ರಶಾಂತ್ ನೀಲ್ ಅಂತ ಹೇಳಿದ್ರೆ ಹಿಸ್ ಪ್ರೂವನ್ ನೌ ಇಡೀ ಇಡೀ ವರ್ಲ್ಡ್ ಸಿನಿಮಾ ಇಂಡಿಯನ್ ಸಿನಿಮಾದಲ್ಲಿ ಅವ್ರ ಹೆಸರು ಗೊತ್ತು ಅವರು ಒಬ್ಬ ವ್ಯಕ್ತಿನ ಪಿಕ್ ಮಾಡಿ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲದೆ ಬರೀ ಆಕ್ಟಿಂಗ್ ಮೇಲೆ ಪರ್ಫಾರ್ಮೆನ್ಸ್ ಮೇಲೆ ಪಿಕ್ ಮಾಡಿ ನಿಮ್ಗೆ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಗುಡ್ ಅವಾಗಲೇ ನಂಬಿಕೆ ನಿಜ ಅನ್ಸೋದು ಇಂಡಸ್ಟ್ರಿ ಬಂದಾಗ ಸರ್ ನೀನು ಕೆಲಸ ಒಂದು ಮಾಡು ಗುರು ಮಿಕ್ಕಿದೆಲ್ಲ ಇಂಡಸ್ಟ್ರಿ ಮತ್ತು ಯೂನಿವರ್ಸ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೆ ಆಮೇಲೆ ಅವನು ಸೊ ಅಷ್ಟು ಸಾಕಾಗಲ್ಲ ಇಲ್ಲಿ ಏನೇನೋ ಇದೆ ವಿಷಯ ಕೈ ಕಟ್ಕೋಬೇಕು ನಮ್ಗೆ ಬರಲ್ವಲ್ಲಪ್ಪ ಇವೆಲ್ಲ ಏನು ಮಾಡೋದು ಮತ್ತೆ ರತ್ನ ಪ್ರಪಂಚ ಆದ್ಮೇಲೆ ಅನ್ಸುತ್ತೆ ಇಲ್ಲ ಇಲ್ಲ ಫಸ್ಟ್ ಅಂದ್ಕೊಂಡಿದ್ದು ಕರೆಕ್ಟ್ ಆಗಿದೆ ನಿನ್ನ ಕೆಲಸ ಒಂದು ಕರೆಕ್ಟಾಗಿ ಮಾಡು ಇಟ್ ವಿಲ್ ಟೇಕ್ ಯು ನಿಜ ಸೊ ಅದು ಆ ಲೈಫಲ್ಲಿ ಆ ಸ್ಟೇಜಲ್ಲಿ ಇದ್ದೀನಿ ನಾನು ಆ್ಯಕ್ಚುಲಿ ಲವ್ಲಿ ಲವ್ಲಿ ಸೊ ಬಾಂಡ್